ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಸಪ್ತಮಿ ಸ್ವೀಟ್ ಅಥವಾ ಸೆವೆನ್ ಕಪ್ ಅಂತ ಕರೀತಾರೆ ಅದರ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇಗೆ ಮಾಡೋದು ಅಂತೊಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಈ ಸಪ್ತಮಿ ಅಥವಾ ಸೆವೆನ್ ಕಪ್ಪು ಮಾಡೋಕ್ಕೆ 7 ಕಪ್ಪು ಸಾಮಾನು ಬೇಕು. ಇಲ್ಲಿ ನಾನು 3 ಕಪ್ಪು ಸಕ್ಕರೆಯನ್ನು ಒಂದೇ ಪಾತ್ರದಲ್ಲಿ ಹಾಕಿದ್ದೇನೆ. ಆಮೇಲೆ 1 ಕಪ್ಪಿನಲ್ಲಿ ಕಡಲೆ ಹುಡಿ, ಹಾಗೆಯೇ 1 ಕಪ್ಪಿನಲ್ಲಿ ತುಪ್ಪ, 1 ಕಪ್ಪಿನಲ್ಲಿ ಹಸುವಿನ ಹಾಲು, ಕುದಿಸಿದ ಹಾಲದು, ಇನ್ನು 1 ಕಪ್ಪು ತೆಂಗಿನ ಕಾಯಿ ತುರಿ, ಅದನ್ನು ಗ್ರೈಂಡ್ ಮಾಡದಿದ್ದರೂ ಆಗ್ಬೋದು, ಗ್ರೈಂಡ್ ಮಾಡಿದರೂ ತೊಂದರೆ ಇಲ್ಲ. ನೋಡಿ, ಇದೆಲ್ಲ ಇದರ ಮೇಯ್ನ್ ಆದ ಇಂಗ್ರೀಡಿಯೆಂಟ್ಸು. ಎಲ್ಲದರ ಅಳತೆ ಮಾತ್ರ ಕರೆಕ್ಟಾಗಿದ್ದರೆ ನಮ್ಮ 7 ಕಪ್ಪು ಕರೆಕ್ಟಾಗಿ ಬರುತ್ತೆ. ಇನ್ನೊಂದು, ಈ ಥರದ ಬಾಣಲೆಯನ್ನು ಒರೆಯಲ್ಲಿಟ್ಟು ಸ್ಟವ್ ಆನ್ ಮಾಡಿದ್ದೇನೆ. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿದ್ದೇನೆ. ಇಂಗ್ರೀಡಿಯೆಂಟ್ಸು ಹಾಕುವಾಗ ವಿಡಿಯೋ ತೆಗೆಯೋಕ್ಕೆ ನನಗೆ ಬಿಟ್ಟು ಹೋಗಿದೆ. ನೋಡಿ, ಈ ಥರ ಎಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇರಿ. ಈ ಸ್ವೀಟು ಆಗೋಕ್ಕೆ ಸುಮಾರು 20 ನಿಮಿಷ ಈ ಥರ ಚೆನ್ನಾಗಿ ಕಾಯಿಸಬೇಕು. ಕಡಲೆ ಹುಡಿ ಕಾಳು ಕಟ್ಟಿದ್ರೆ ಸೌಟಿನ ಸಹಾಯದಿಂದ ಅದನ್ನು ಒತ್ತಿ ಹುಡಿ ಮಾಡಿ ಕೊಡಿ. ಹಲವಾರು ಕ್ರಮದಲ್ಲಿ 7 ಕಪ್ಪು ಸ್ವೀಟನ್ನು ಮಾಡ್ತಾರೆ. ಕೆಲವರು ಕಡಲೆ ಹುಡಿಯನ್ನು ಹುರಿದ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡ್ತಾರೆ. ಯಾವ ಕ್ರಮದಲ್ಲೂ ಮಾಡಿದರೂ ರುಚಿಗೆ ಹೆಚ್ಚಿನ ವ್ಯತ್ಯಾಸ ಆಗುವುದಿಲ್ಲ. ಚೆನ್ನಾಗಿ ಈ ಥರ ಕೈ ಬಿಡದೆ ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡದೇ ಇದ್ದರೆ ಅಡಿ ಹಿಡಿಯೋಕ್ಕೆ ಚಾನ್ಸ್ ಇದೆ. ನೋಡಿ, ಈ ಥರ ಆದಮೇಲೆ 2 ಟೀಸ್ಪೂನ್ನಷ್ಟು ಏಲಕ್ಕಿ ಹುಡಿಯನ್ನು ಇಲ್ಲಿ ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಏಲಕ್ಕಿ ಹುಡಿ ಹಾಕಿದರೆ ಒಳ್ಳೆಯ ಪರಿಮಳ ಸಿಕ್ಕುತ್ತೆ ಸ್ವೀಟಿಗೆ. ಇದು ಆಪ್ಷನಲ್ಲು, ಬೇಕಿದ್ದವರು ಮಾತ್ರ ಹಾಕಿದರೆ ಸಾಕು. ಆಮೇಲೆ ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಒಣ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಆ್ಯಡ್ ಮಾಡಿದ್ದೇನೆ. ಅದು ಎಲ್ಲರೂ ಹಾಕೋದಿಲ್ಲ, ಹಾಕುವವರು ಮಾತ್ರ ಹಾಕಿದರೆ ಸಾಕು. ಇನ್ನು ಇದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸು ಹಾಕುವ ಅಗತ್ಯ ಇಲ್ಲ. ತುಪ್ಪ 1 ಕಪ್ಪೇ ಸಾಕಾಗ್ತದೆ. 1/2 ಗಂಟೆ ಕಳೆದಿದೆ. ಇದು ನೋಡಿ, ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಬಂತು. ಇದನ್ನು ಹಾಕೋಕ್ಕೆ ಒಂದು ತುಪ್ಪ ಸವರಿದ ಪ್ಲೇಟನ್ನು ಈ ಥರ ರೆಡಿ ಮಾಡಿ ಇಟ್ಟುಕೊಳ್ಳಿ. ನೋಡಿ, ಈಗ ಸುಮಾರು 20 ನಿಮಿಷ ಕಳೆದಿದೆ. ಇದಾಗಿದೆ, ಇದನ್ನಿನ್ನು ಆಫ್ ಮಾಡೋಣ. ಬಿಸಿ ಇರುವಾಗಲೇ ತುಪ್ಪ ಸವರಿದ ಪ್ಲೇಟಿಗೆ ಹಾಕಿಕೊಳ್ಳಿ. ಹೆಚ್ಚು ತಡ ಆದರೆ ಅದು ಪಾತ್ರದಲ್ಲೇ ಗಟ್ಟಿಯಾಗೋ ಚಾನ್ಸ್ ಇದೆ. ಪ್ಲೇಟಿಗೆ ಹಾಕಿದ ಕೂಡಲೇ ಈ ಥರ ನೀವು ಸೌಟಿನ ಸಹಾಯದಿಂದ ಮೇಲಿನಿಂದ ಪ್ರೆಸ್ ಮಾಡಿ ಲೆವೆಲ್ ಮಾಡಿ ಕೊಡಿ. ಆಮೇಲೆ ನೀವು ಬಿಸಿ ಇರುವಾಗಲೇ ಇದನ್ನು ಈ ಥರ ಗೀರಿ ತೆಗೀರಿ. ಯಾಕೆಂದರೆ ಸ್ವಲ್ಪ ತಣಿದ ಕೂಡಲೇ ಅದು ನಮಗೆ ಕಟ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಬೇಕಾದ ಶೇಪಿನಲ್ಲೇ ಕಟ್ ಮಾಡಿ ಇಡಿ. ಚೆನ್ನಾಗಿ ತಣಿದ ಮೇಲೆ ನಮಗೆ ಸುಲಭವಾಗಿ ತೆಗೆಯೋಕ್ಕೆ ಸಿಕ್ಕುತ್ತೆ. ನಾನಿಲ್ಲಿ ಡೈಮಂಡ್ ಶೇಪಿನಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೇನೆ. ಚೆನ್ನಾಗಿ ತಣಿದಿದೆ. ಈಗ ಇದನ್ನಿನ್ನು ತೆಗೆದು ಒಣಗಿದ ಡಬ್ಬದಲ್ಲಿ ಹಾಕಿಡ್ಬೋದು. ನೋಡಿ, ಈ ಥರ ಬಂದಿದೆ. ಬಾಯಿಗೆ ಹಾಕಿದ ಕೂಡಲೇ ಕರಗುತ್ತೆ, ತುಂಬ ಟೇಸ್ಟಿ ಇರುತ್ತೆ ಈ ಸ್ವೀಟು. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕಂತೂ ಮರಿಬೇಡಿ. ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇದ್ರಮ್ಮ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್, ಥ್ಯಾಂಕ್ ಯು.